ನೀವೇನ ಸೂಸೈಡ್ ಮಾಡ್ಕೊಂಡ್ ಪಾಪ ಇನ್ನೊಬ್ರಿಗೂ ತೊಂದರೆ ಕೊಡಿದೀರ ನೋಡಿದ್ರ ಇಲ್ಲಿ ಇಲ್ಲಿ ತಗೊಂಡ್ಬಿಡ್ತೈತಣ ಏನಿಲ್ಲ ಬ್ರೋ ಏನಿಲ್ಲ ಬ್ರೋ ಈ ತರ ಎಲ್ಲ ತೌಂಡ್ ಕೊಟ್ಟು ನಮ್ಮನ್ನ ಭಯ ಬೀಳಿಸ್ಬೇಡಿ ಇರೋ 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 ನಾನ್ ಬಂದಿರೋದು ನಿಮ್ಗೆ ತೊಂದರೆ ಕೊಡಕ್ಕಲ್ಲ ನಿಮ್ಗೆ ಹೆಲ್ಪ್ ಮಾಡಕ್ಕೋಸ್ಕರ ಬಂದಿರೋದು ಈ ತರ ಮಾಡ್ಬೇಡಿ ನಮ್ ತಮ್ಮ ಅಂತೂ ತುಂಬಾ ಭಯ ಬೀಳ್ತವಣೆ ನನಗೂ ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನನ್ನ ಹೊಸ ದೆವ ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ಕಂಟೆಂಟ್ ಏನಂತ ಅಂದರೆ ಇವಾಗ ನಾನಿರೋ ಜಾಗ ಬಂದುಬಿಟ್ಟು ಒಂದು ಅಬಾಂಡೆಂಟ್ ಪ್ಲೇಸು ಅಂದರೆ ಭಯಂಕರವಾದ ಜಾಗ ಹತ್ರಕ್ಕೆ ನಾನು ಆಲ್ರೆಡಿ ಬಂದುಬಿಟ್ಟಿದ್ದೀನಿ ಸೊ ಆ ಲೊಕೇಶನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಸೊ ಈ ಎರಡು ಬಿಲ್ಡಿಂಗು ಲೊಕೇಶನು ನೋಡಿ ದೇವ್ರ ಫೋಟೋ ಇದೆ ಬ್ರೋ ಏನು ಬ್ರೋ ದೆವ ಐತೆ ಅಂತಂತಿದ್ದೀರಾ ಇದಕ್ಕೊಂದು ಕತೆನೇ ಇದೆ ಆ ಕತೆ ಏನಂತಂದರೆ ಸೊ ಇಲ್ಲಿ ಬಂದ್ಬಿಟ್ಟು ಇಬ್ಬರು ಒಂದು ಲವರ್ಸ್ ಜೋಡಿ ಬಾಡಿಗೆಗೆ ಮನೆ ತೊಗೊಂಡು ಇದ್ದರು ಅವರು ಮನೆಯಲ್ಲಿ ಕಿತ್ತಾಡಿ ಲವ್ ಮ್ಯಾರೇಜು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಇಲ್ಲಿ ಬಂದು ಬಾಡಿಗೆ ಮನೆ ಇಸ್ಕೊಂಡು ಇಲ್ಲಿ ಇದ್ದರು ಸೊ ಅವ್ರಿಗೇನೋ ಚೆನ್ನಾಗಿ ಜೀವನ ನಡೀತಾ ಇತ್ತು ಅವರಿಬ್ಬರಲ್ಲಿ ಏನೋ ಪ್ರಾಬ್ಲಮ್ ಆಗಿ ಇಬ್ಬರು ಒಂದಿನ ಜಗಳ ಮಾಡೋರೆ ಜಗಳ ಮಾಡಿಬಿಟ್ಟು ಮಾರನೇ ದಿನ ಅವ್ರ ಹಸ್ಬೆಂಡು ಕೆಲ್ಸಕ್ಕೋಗಿರೋ ಟೈಮಲ್ಲಿ ಅವರೆಂತಿ ಸೂಸೈಡ್ ಮಾಡಿ ಸತ್ತೋಗಿದ್ದಾರೆ ಸೊ ಅವಾಗಿಂದ ಇಲ್ಲಿ ನಿಜವಾದ ಕತೆ ಶುರುವಾಗಿದೆ ಸೊ ಏನದು ನಿಜವಾದ ಕತೆ ಅಂತಂದರೆ ಅವರು ನೇಣಾಕೊಂಡು ಸತ್ತೋದಾದಮೇಲೆ ಇಲ್ಲಿ ಬಂದುಬಿಟ್ಟು ಭಯಂಕರ ಭಯಂಕರ ಸೌಂಡು ಮತ್ತು ನಿಜವಾಗ್ಲೂ ಇಲ್ಲೊಂದು ಬಾವಿ ಇದೆ ನೋಡಿಸ್ತೀನಿ ಬನ್ನಿ ನಮ್ಗೆ ಇಲ್ಲಿರೋರು ಲೈವಾಗಿ ಎಲ್ಲಿರೋದು ನೋಡಿ ಇಲ್ಲೊಂದು ಬಾವಿ ಇದೆ ಈ ಇದ್ರ ಮೇಲೆ ಕುತ್ಕೊಂಡು ಅಳ್ತಾ ಇದ್ರು ಅಂತ ಅಂದ್ಬಿಟ್ಟು ನಮಗೆ ಇಲ್ಲಿರೋರು ನಮಗೆ ಕೊಟ್ಟಿರೋಂಥ ಮೆಸೇಜು ಸೊ ಅವಾಗಿಂದ ಇಲ್ಲಿರೋರು ಒಬ್ಬೊಬ್ರೊಬ್ಬೊಬ್ಬರೇ ಖಾಲಿ ಮಾಡೋದು ಶುರು ಮಾಡಿಬಿಟ್ರು ಕೆಲವರಾದರೆ ಮನೆ ಪಾತ್ರೆ ಗೀತ್ರೆ ಎಲ್ಲ ಸಮೇತ ಖಾಲಿ ಮಾಡೋಗವ್ರೆ ಕೆಲವರಾದರೆ ಬೈದಿಂದ ಪಾತ್ರೆನೂ ಎತ್ಕೊಂಡು ಹೋಗಿಲ್ಲ ಹಂಗಂಗೆ ಬಿಟ್ಬಿಟ್ಟು ಓಡೋಗ್ಬಿಟ್ಟವ್ರೆ ಸೊ ನೀವು ಹಂಗಾದರೆ ಎಕ್ಸ್ಪೆಕ್ಟ್ ಮಾಡಿ ಯಾವ ರೇಂಜಲ್ಲಿ ಇಲ್ಲಿ ಭಯ ಪಡಿಸಿರ್ತಾರೆ ಜನಕ್ಕೆ ಅಂತಂದ್ಬಿಟ್ಟು ಎಕ್ಸಾಂಪಲ್ ನೋಡಿ ಪ್ರೂಫ್ ಇದೆ ಪಾತ್ರೆಗಳು ಸಮೇತ ಎತ್ಕೊಂಡು ಹೋಗಿಲ್ಲ ಆ ಥರ ಭಯ ಬಿದ್ದು ಓಡೋಗ್ಬಿಟ್ಟವ್ರೆ ಸೊ ಈ ಬಿಲ್ಡಿಂಗ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇವತ್ತು ನಾವು ಬಂದಿರೋದು ಸೊ ಈ ಬಿಲ್ಡಿಂಗ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಆ ಥರ ನಿಜವಾಗ್ಲೂ ಸೌಂಡ್ಗಳೆಲ್ಲ ನಡೀತಿದೆಯಾ ನಿಜವಾಗ್ಲೂ ಕುತ್ಕೊಂಡು ಇರ್ತಾರ ನಮಗೇನಾದರೂ ಕಾಣಿಸುತ್ತಾ ಅಂತಂದ್ಬಿಟ್ಟು ನಾವು ಇವತ್ತು ನೋಡೋಣ ಸೊ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ಕಡೆ ಆ ಕಡೆ ಎರಡು ಬಿಲ್ಡಿಂಗ್ ಇದೆ ಫಸ್ಟ್ ಈ ಕಡೆ ಬಿಲ್ಡಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡು ಬರೋಣ ಸೊ ಇದು ಫಸ್ಟ್ ಫ್ಲೋರ್ ಹೋಗುವಂತ ಜಾಗ ಇದು ಸೊ ಒಂದು ಫ್ಲೋರಲ್ಲಿ ಬಂದ್ಬಿಟ್ಟು ಆರು ಮನೆ ಇದೆ ಆರು ಮನೆ ಏನೋ ಇದೆ ಆರು ಮನೆ ಮೇಲ್ಗಡೆ ಆರು ಮನೆ ಕೆಳಗಡೆ ಸೊ ಹನ್ನೆರಡು ಮನೆ ಹನ್ನೆರಡು ಮನೆ ಈ ಬಿಲ್ಡಿಂಗಲ್ಲೂ ಹನ್ನೆರಡು ಮನೆ ಈ ಬಿಲ್ಡಿಂಗಲ್ಲೂ ಹನ್ನೆರಡು ಮನೆ ಇದೆ ಏನ ಇದು ಎಲ್ಲ ಮನೆ ಅಯ್ಯ ಏನೋ ಸೌಂಡ್ ಕೆಲಸಲ್ಲ ಏನೋ ಸೌಂಡ್ ಕೆಲಸ ಏನಿರಲ್ಲ ಬಿಡು ಈ ಮನೆ ಮಾತ್ರ ಓಪನ್ ಆಗಿದೆಯಲ್ಲೋ ನಿಮಗೇನಾದ್ರು ಭಯ ಆಗ್ತಿದ್ಯಾ ಅದೇನು ಇರಲ್ಲ ಭಯ ಎಲ್ಲ ಬಿಡಬೇಡ ಚೆನ್ನಾಗಿದೆಯಲ್ಲ ಇದು ಏಯ್ ನಾನು ಇಂಗ್ಲೀಷಲ್ಲಿ ವೀಕು ಚೆನ್ನಾಗಿದೆಯಾ ಇಲ್ವಾ ಇದು ಫ್ರೆಂಡ್ಸ್ ನೀವು ನೋಡಿದ್ರ ಎದುರು ಬೇಡ ಸುಮ್ಮನೆ ಇರು ನೋಡೋಣ ನನ್ನ ಜೊತೆನೇ ಇರು ಯಾರು ಇರಲ್ಲ ಇರೋ ಏನೋ ಸೌಂಡು
ಇದೇ ನನಗೆ ಬರ್ತಾನೆ ಇಲ್ಲ. ಯಾರು ಇಲ್ವಲ್ಲೋ, ಡೋರ್ ಹೆಂಗ್ ಹೋಗ್ಲೇ ಆಯ್ತು? ಯಾರೋ ಸೌಂಡ್ ಮಾಡಿದ್ರಲ್ಲ. ನಾನು ಹೋಗ್ತೀನಿ, ಭಯ ಆಗ್ತಾ ಇಲ್ಲ. ಏನು ಇಲ್ಲ, ಇರೋ ಒಂದು ನಿಮಿಷ ಫ್ರೆಂಡ್ಸ್. ನೀವು ನೋಡಿದ್ರ ನಾವು ಬಂದಿದ ತಕ್ಷಣ ಸೀರಿಯಸ್ ಆಗಿ ಡೋರ್ ಕ್ಲೋಸ್ ಆಯ್ತು. ಅದು ಹೆಂಗ್ ಕ್ಲೋಸ್ ಆಯ್ತು ಅಂತ ಸೀರಿಯಸ್ ಆಗಿ ನಮ್ಗೆ ಗೊತ್ತಿಲ್ಲ. ಬಂದಿದ ತಕ್ಷಣ ಇದ್ರ ನನಗೆ ತೆಗೆ ಕೊಡ್ತಾಯ್ತಲ್ಲ. ಸೈಡ್ ಬಂದು ನಾವು ಎಕ್ಸ್ಪ್ಲೋರ್ ಮಾಡಕ್ ಬಂದಿರೋದು. ಅದೊಂದೇನೋ ಸೌಂಡ್ ಮಾಡತ್ ಅಂತ ಅಂದ್ಬಿಟ್ಟು ನಾವು ಹೋಗಕ್ ಆಗುತ್ತ ವಾಪಸ್ಸು. ಈ ಮನೆ ತೆಗ್ದಿಲ್ಲ ಫ್ರೆಂಡ್ಸ್, ಈ ಮನೆ ಓಪನ್ ಇಲ್ಲ. ಇದು ಬೀಗ ಹಾಕೈತೆ. ಏನೋ ಕಣ ಗೊತ್ತಿಲ್ಲ. ಇದು ಓಪನ್ ಆಗೈತೆ. ಇದೇನೋ ಇಷ್ಟೊಂದು ಭಯಂಕರವಾಗಿ ಆಗೈತೆ ಜಾಗ ಇದು. ಡೋರ್ ಏನ ಹೋಗಿತ್ತು? ಹೋಗೋಣ. ಇದು ಇದ್ರತಾನ ಇದ್ರತ ಬಿದ್ದಿರೋದು ಅದ್ರತೆ ಕಣ. ಅದ್ರ ಅದೇನ್ ಬೀಳುತ್ತೆ? ಗೊಂಬೆ ಇದಾನ ಅಂದ್ರೆ ಗೊಂಬೆ ಇದ್ದಾರೆ. ಗೊಂಬೆ ಇದ್ರೆ ಏನಾಗುತ್ತಾ? ಯಾರು ಗೊಂಬೆ ಇದು? ಟೆಡಿ ಬೇರ್. ಟೆಡಿ ಬೇರ್ ಎಲ್ಲ ಮನೇಲಿ ಇರೋದೇ ತಾನೆ. ಅಲ್ಲ, ಇವಾಗ ನನಗೆ ಡೌಟ್ ಬಂದಿರೋದು, ಈ ಡೋರ್ ಹೆಂಗ್ ಬಿತ್ತು? ಬೊಂಬೆನ ನೋಡಿ ಏನೋ ಭಯ ಬೀಳುತ್ತೆ. ಯಾವಾಗ ನೋಡ ಅಂತ ಇರೋ ಇನ್ ಸ್ವಲ್ಪ ಹೊತ್ತಲ್ಲಿ. ಇಲ್ಲಿಗೆ ಈ ಬಿಲ್ಡಿಂಗು ಈ ಫ್ಲೋರು ಮುಗೀತು. ಸೊ ಇವಾಗ ಪಕ್ಕದ ಬಿಲ್ಡಿಂಗ್ ಹೋಗೋಣ. ಸೊ ನಿಮಗೆ ಹೆಂಗೆ ಅನಿಸ್ತಿತ್ತು ಏನೋ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಭಯ ಆಯಿತು. ಅಲ್ಲಿ ಫಸ್ಟ್ ಮನೆ ಬಂದಿದ ತಕ್ಷಣ ಫಸ್ಟ್ ಮನೆಯಲ್ಲಿ ಬಾಗಿಲು ತಾನಾಗೆ ಮುಚ್ಚಿತ್ತು. ಇಲ್ಲಿ ಬಂದಿದ ತಕ್ಷಣ ಕಬೋರ್ಡ್ ಡೋರೇ ಬಿದ್ದೋಗ್ಬಿಟೈತೆ. ಏನದು? ಏನು ಈ ಮನೆ ಡೋರ್ ಮುಚ್ಚೈತ್ ಕಣ? ಹೆಂಗ್ ಸೌಂಡ್ ಬರುತ್ತೆ? ಈ ಬಾಕಿ ಮುಚ್ಚೈತ್ ಕಣ? ಬೀಗ ಹಾಕೈತ್ ಕಣ? ಆ ಮನೇಲಿ ಹೆಂಗೋ ಸೌಂಡ್ ಬರುತ್ತೆ. ಲೇ, ನೀನ್ ಭಯ ಬಿತ್ಕೊಂಡ, ನಾನು ಭಯ ಬಿತ್ಕೊಡ, ಸುಮ್ಮನೆ ಇರೋಲ್ಲಿ. ಸರಿ ಆಯ್ತು, ನಿನ್ ಮುಂದೆ ನಾವು. ಸೊ ಇವಾಗ ಇಲ್ಲೊಂದು ಮನೆ ಓಪನ್ ಇದೆ. ಈ ಬಿಲ್ಡಿಂಗಲ್ಲಿ ಒಂದು ಮನೆ ಓಪನ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಬಿಲ್ಡಿಂಗ್ ಹೋಗಿ ನೋಡೋಣ ಫ್ರೆಂಡ್ಸ್, ಹೆಂಗಿದೆ ಏನು ಅಂತ ಅಂದ್ಬಿಟ್ಟು.
ಸೊ ನಿಮ್ಗೆ ಹೆಂಗ ಅನಿಸ್ತಿದೆ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಬಟ್ ಇವಾಗ ಈ ಕಡೆ ಬಿಲ್ಡಿಂಗ್ ಹೋಗೋಣ. ಏನು ಬಿತ್ತು? ಏನು ಬಿದ್ದಿಲ್ಲ ಕಣ. ಬಿತ್ತಣ ಇವಾಗ ಕೇಳಿಸೋಣ. ಏನಿಲ್ಲ ಬಿಡು. ಬಿತ್ತಣ, ನಿಜ ಬಿತ್ತಣ ಫ್ರೆಂಡ್ಸ್. ನಮ್ಮ ತಮ್ಮ ಏನಂತವನಂದ್ರೆ ಏನೋ ಬಿತ್ತು ಅಂತವನೆ. ಬಟ್ ನೀವು ವಿಡಿಯೋದಲ್ಲಿ ನೋಡಿದ್ದೀರಾ ನಾನು ಏನು ಬಿದ್ದಿಲ್ಲ ಕಣ. ಬಿತ್ತಣ ಏನೋ ಇವಾಗ ಕೇಳಿಸ್ತಾನ ನನಗೆ. ಏನು ಬಿದ್ದಿಲ್ಲ, ಬರ. ಇಲ್ಲಿ ಯಾರೋ ಸಿಟ್ಟಿಂಗ್ ಎಲ್ಲ ಹಾಕೋರಲ್ಲ ಕಣೋ. ಯಾರು ಇದ್ದಿರೋ ಟೈಮಲ್ಲಿ ನೋಡ್ಬಿಟ್ಟು ಇದ್ ಮಾಡ್ತಾವ್ರ ಎಣ್ಣೆ ಹೊಡ್ಕೊಂಡು. ಇಲ್ಲಿ ಇಲ್ಲಿ ಮಜಾ ಮಾಡ್ಲಿ. ಎಲ್ಲೆಲ್ಲೋ ಸೌಂಡ್ ಬರ್ತೈತೆ. ಸುಮ್ಮನೆ ಸುಮ್ಮನೆ ಕೆಲಸ ಇದೇನು ಅಲ್ಬೇಡ ಕಣೋ. ಇರೋ ಯಾಕೋ ಅಲ್ತಾ ಇದೀಯ ಬೇಡ ಅಣ್ಣ. ಇರೋ ಒಂದ್ ನಿಮಿಷ ಫ್ರೆಂಡ್ಸ್. ಗೊತ್ತಿಲ್ಲ ಇರೋ ಇರೋ ಒಂದ್ ನಿಮಿಷ. ಎಲ್ಲೋ ಬರ್ತಾರ ಸೌಂಡು. ಇರೋ ಇನ್ ಸ್ವಲ್ಪ ಐತೆ ನೋಡ್ಕೊಂಡು ಹೋಗ್ಬಿಡಣ. ಫ್ರೆಂಡ್ಸ್ ಇದು ದೇವರಾಣೆಗಳು ಈಗಿರೋ ಬಂದವಾಗಿಂತೂ ಸೌಂಡ್ ಮೇಲೆ ಸೌಂಡ್ ಬೇಜಾನ್ ಬರ್ತೈತೆ. ನೋಡ ಕೇಳಿಸಿದೆ. ಏ ಅದು ಯಾವ್ದೋ ಪಕ್ಷಿ ಕಣ. ಬರ. ನಾನು ಏನ ಪಕ್ಷಿ ಸೌಂಡ್ ಬರ್ತಿದ್ರೆ ಪಕ್ಷಿ ಬಿಡೋ ಸೌಂಡ್ ಬಂತು. ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ ಅಷ್ಟೇ. ಬೇಗ ಹೋಗ್ಬೇಡ ಅದು ಎರಡು ಮನೆ ಅಷ್ಟೇ ಅಣ್ಣ. ಇಲ್ಲ ಇನ್ನೆಲ್ಲೂ ಬೇಡ ಹೋಗ್ಬೇಕು ಅಷ್ಟೇ ಅಣ್ಣ ಮನೆಗೆ. ಸರಿ ಕಣ, ಈಗ ಮಾಡ್ಕೊಂಡ್ ಬಂದು ಹೋಗ್ಬಿಡೋಣ ವಾಪಸ್. ತುಂಬ ಸೌಂಡ್ ಭಯ ಬರ್ತೈತೆ ಅಣ್ಣ ನನಗೆ. ಭಯ ಬಿಡ ಇರೋ. ಮತ್ತೇನಕ್ಕೋ ಬರ್ತೀನಿ ಅಂತಂದೆ. ನಾನು ಬಂದೆ ನೀನು ಇರ್ತೀಯ ನೋಡಿ ನೋಡೋ ಸೌಂಡ್ ನನಗೆ ಭಯ ಆಗ್ಬೇಕು. ಅರೆ ಬಿಡು ಅಣ್ಣ. ಇಲ್ಲ ಅಣ್ಣ ಗೊಂಬೆ ಅಣ್ಣ. ಅಣ್ಣ ಇಲ್ಲ ಹೋಗಿ ಒಳ್ಳೆ ನೋಯ್ತಾನ ಡೋರ್ ಒಳ್ಳೆ ಅಣ್ಣ. ಅಣ್ಣ ಬಾಣ ಅಣ್ಣ. ಅಣ್ಣ ನೀ ಮುಂದಕ್ಕೆ ಹೋಗ್ಬೇಡ ಅಣ್ಣ. ಅಲ್ಲೋ ಅಣ್ಣ ಏ ನಡಿಯೋ ನಡಿಯೋ. ಈ ಬೊಂಬೆ ಅನ್ಕೋ ಬಂತು ನಡಿ ಆ ಪಕ್ಕದ ಬಿಲ್ಡಿಂಗ್ ಅಪ್ಪ. ನಿಧಾನ ನಿಧಾನ ಹಾಕೋಣ ಓಡ್ಬೇಡ. ಫ್ರೆಂಡ್ಸ್ ನೀವು ಅಲ್ಲಿ ನೋಡಿದ್ರ ಆ ಕಬೋರ್ಡಲ್ಲಿ ಇದ್ದಿದ್ದ ಬೊಂಬೆ ಇವಾಗ ಇಲ್ಲಿಗೆ ಹೆಂಗೆ ಬಂತು ಅಂತಾನೆ ಸೀರಿಯಸ್ ಆಗಿ ಗೊತ್ತಿಲ್ಲ. ಸೊ ನೋಡೋಣ. ನಾಳೆ ಹೋಗ್ತೀನಿ ಬರೋ. ಫ್ರೆಂಡ್ಸ್ ಆ ಬೊಂಬೆ ಏನು ಕಲ್ಲು ಬಂತು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ನೋಡಿ ಈ ಕಬೋರ್ಡ್ ಅಲ್ಲಿ ಇದ್ದಿತ್ತು ಅದು. ಇಲ್ಲಿ ಕಾಣಿಸ್ತಿದೆಯಲ್ಲ ಕಬೋರ್ಡು. ಈ ಕಬೋರ್ಡ್ ಅಲ್ಲಿ ಇದ್ದಿತ್ತು. ಇಲ್ಲಿ ಬಂದೈತೆ ಬೊಂಬೆ. ಅದು ಹೆಂಗ್ ಬಂತಂತಾನೆ ಅರ್ಥ ಆಗಿಲ್ಲ. ಸೊ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಈ ಬೊಂಬೆನ ತಗೊಂಡು ಹೋಗೋಣ.
ಇದೆ ಮನೆಯಲ್ಲೇ ನನಗೆ ಅನಿಸ್ತಾ ಇದೆ. ಸುಮ್ಮನೆ ಇರೋ ಒಂದ್ ನಿಮಿಷ, ನೀ ಬೊಂಬೆನ ಇಲ್ಲಿ ಇಟ್ಬಿಟ್ಟು ನನಗೆ ಯಾಕೋ ಇದೇ ಮನೆಯಲ್ಲೇ ಸೂಸೈಡ್ ಆಗಿರೋದು ಅನಿಸ್ತಿದೆ. ಸೊ ನೋಡೋಣ. ಸೊ ಇದೇ ಮನೆಯಲ್ಲ ನಿಮಗೆ ಸೂಸೈಡ್ ಆಗಿರೋದು. ಸೊ ಆದ್ರೂ ನೀವು ಈ ವಯಸ್ಸಲ್ಲಿ ಸೂಸೈಡ್ ಮಾಡ್ಕೊಂಡಿರೋದು ತುಂಬ ತಪ್ಪು ಅನಿಸ್ತಿದೆ ನನಗೆ. ನೀವೇನಕ್ಕೆ ಸೂಸೈಡ್ ಮಾಡ್ಕೊಂಡು ಪಾಪ ಇನ್ನೊಬ್ರಿಗೂ ತೊಂದರೆ ಕೊಡಿದೀರ ನೋಡಿದ್ರ ಇಲ್ಲಿ ಇಲ್ಲಿ ಏನಿಲ್ಲ ಬಿಡ ಏನಿಲ್ಲ ಬಿಡ. ಈ ಥರ ಎಲ್ಲ ಸೌಂಡ್ ಕೊಟ್ಟು ನಮ್ಮನ್ನ ಭಯ ಬೀಳಿಸ್ಬೇಡಿ. ಇರೋ 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 ಬರ್ತಿಲ್ಲ ಬರ್ತಾಯಿಲ್ಲ ನೋಡಿ. ಲೈಟ್ ಇಲ್ಲಿಕೋ ಇಲ್ಲಿ ನೋಡಿ, ನಾನು ಬಂದಿರೋದು ನಿಮ್ಗೆ ತೊಂದರೆ ಕೊಡಕ್ಕಲ್ಲ, ನಿಮ್ಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಬಂದಿರೋದು. ಈ ಥರ ಮಾಡಬೇಡಿ. ನಮ್ಮ ತಮ್ಮ ಅಂತೂ ತುಂಬ ಭಯ ಬೀಳ್ತವಣೆ, ನನಗೂ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಸೊ ದಯವಿಟ್ಟು ಅರ್ಥ ಮಾಡಿಕೊಂಡು ಡೋರ್ನ ಓಪನ್ ಮಾಡಿಬಿಡಿ. ನಿಮ್ಮ ಹತ್ರ ರಿಕ್ವೆಸ್ಟ್ ಆಗಿ ಕೇಳ್ತಾ ಇರೋದು, ನೆಕ್ಸ್ಟ್ ಈ ಕಡೆ ಬರೋದೇ ಇಲ್ಲ, ನಾವು ಹೋಗ್ಬಿಡ್ತೀವಿ. ನಾವು ಇರೋದ್ರಿಂದ ತೊಂದರೆ ಆಗ್ತಿದೆಯಲ್ವಾ, ಅದಕ್ಕೆ ನೀವು ಈ ಥರ ಭಯ ಬೀಳ್ಸೋದೆಲ್ಲ ಮಾಡ್ತಾ ಇರೋದು. ನಾವು ಇಲ್ಲಿ ಇರೋಲ್ಲ, ನಾವು ಹೋಗ್ಬಿಡ್ತೀರಿ, ನಮಗೆ ಡೋರ್ ಓಪನ್ ಮಾಡಿಕೊಡಿ. ಓಪನ್ ಆಯ್ತು ಏ ಲೈಟು ಲೈಟು ಹೋಗ್ಬಿಡ್ತು ಬ್ರ. ನಿಧಾನಕ್ಕೆ ಬಾ ಸರಿ, ಬಾ ಹೋಗ್ಬಿಡೋಣ ಬಾ. ಹುಷಾರಾಗಿ ನೋಡ್ಕೊಂಬರೋ. ಸೊ ಫ್ರೆಂಡ್ಸ್, ನಾವು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ಕೊಳೋಣ ಅಂತ ಇದ್ದೀರಿ. ಸೊ ನೀವು ನೋಡಿರ್ಬೋದು, ಬೊಂಬೆ ಒಳಗಡೆ ಇರೋ ಬೊಂಬೆ ಆಚೆ ಬಂದೈತೆ. ಆ ಬೊಂಬೆನ ತಗೊಂಡೋಗಿ ನಾವು ಒಳಗಡೆ ಮಾತಾಡಕ್ಕೆ ಟ್ರೈ ಮಾಡಿದ್ರೆ ಆದ್ರೆ ನಮ್ಮನ್ನೇ ರೂಮಲ್ಲಿ ಲಾಕ್ ಮಾಡಿಬಿಟ್ರು. ಯಾರು ಲಾಕ್ ಮಾಡೋದು ಅಂತ ಗೊತ್ತಿಲ್ಲ. ಸೊ ಇದಾಗಿದ ತಕ್ಷಣ ನಮ್ಮ ತಮ್ಮ ಅಂತೂ ಅಂತವನೆ, ಹಣ ಹೋಗ್ಬಿಡೋಣ ಫಸ್ಟು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾವು ಬಂದ್ಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟಿದ್ದೀರಿ. ಸೊ ಇಲ್ಲೇ ಇಂಟ್ರೋನ ಕೊಟ್ಬಿಡ್ತೀನಿ ನಾನು, ಫೈನಲ್ ಎಂಡಿಂಗು. ಸೊ ಈಗ ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಈ ವಿಡಿಯೋ ಹೆಂಗೆ ಬರ್ತಾಯಿತ್ತು ಅಂತಂದ್ಬಿಟ್ಟು. ಸೊ ನಮಗಂತೂ ಸಿಕ್ಕಾಪಟ್ಟೆ ಭಯ ಆಗೋಯಿತು, ನನಗೂ ತುಂಬ ಭಯ ಆಯಿತು. ಸೊ ಇದೆ ಫ್ರೆಂಡ್ಸ್ ಈ ಬಿಲ್ಡಿಂಗ್ನ ಕತೆ. ಸೊ ಹೆಂಗಿತ್ತು ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಬೊಂಬೆ ಬಿತ್ತಣ ಏನೋ ಬಿದ್ದಿಲ್ಲ ಬೊಂಬೆ ನಡೆಯೋಣ. ಬೊಂಬೆ ನೀವು ನೋಡ್ತಾ ಇರ್ಬೋದು ಮೇಲೆ ಇದ್ದಿದ್ದು ಬೊಂಬೆ ಬಿದ್ದೈತೆ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿರೋಕೆ ನಾನು ಇನ್ನು ಇಷ್ಟಪಡಲ್ಲ. ಸೊ ಬಾಯ್ ಫ್ರೆಂಡ್ಸ್.